ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ಎಮ್ ಐ ಅಥವಾ ಮಲ್ಲಪ್ಪ ಜೋತಾವರ್. ಡಿ ಸಿ ಸಿ ಬ್ಯಾಂಕ್ ಅಂದರೆ ಬೆಳಗಾವಿಯ ಸಹಕಾರ ಬ್ಯಾಂಕ್, ಇದರ ಬಗ್ಗೆ ಈಗ ನೀವು ಎಲ್ಲರಿಗೂ ಬೆಳಗಾವಿ ಜನಕ್ಕೆ ಗೊತ್ತಿದ್ದೇ ಇರ್ತದೆ. ಈ ಕೋಬುಡು ಬ್ಯಾಂಕ್ ಡಿಸ್ಟಿಕ್ದು ಏನಿದೆ ಇಲ್ಲೇ ನಮ್ಮ ಅದರ ಅಧ್ಯಕ್ಷರಾಗಿದ್ದಂಥ ಕಳೆದ 9 ವರ್ಷಗಳಿಂದ ಅಧ್ಯಕ್ಷರಾದಂಥ ರಮೇಶ್ ಕತ್ತಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಈ ರಾಜೀನಾಮೆ ಒಂದು ರೀತಿಯ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ರೀತಿ ತಲ್ಲನವನ್ನು ಉಂಟು ಮಾಡಿದ್ರೆ ಡಿ ಸಿ ಸಿ ಅಥವಾ ಕೋಪುಟ್ ಮೂಮೆಂಟ್ದಲ್ಲೇ ಅಂತೇಳ್ಬೋದು, ಡಿ ಸಿ ಸಿ ಬ್ಯಾಂಕ್ನಲ್ಲಿ ಅಂತೇಳ್ಬೋದು. ಇದು ಕಾರಣ ಏನಪ್ಪ ಅಂತಂದರೆ ಜೊಲ್ಲೆ ಅವರ ಒಂದು ಒಳಪೆಟ್ಟು ಅಂತಾರೆ, ಜೊಲ್ಲೆ ಅವರು ಸೋರಿಗೆ ಒಳಪೆಟ್ಟು ಕೊಟ್ಟರು, ರಮೇಶ್ ನಮ್ಮ ಕತ್ತಿಯವರು ಸರಿಯಾಗಿ ಕೋಪರೇಷನ್ ಮಾಡಲಿಲ್ಲ ಅನ್ನೋಂಥ ಒಳತಿ ಕಾರಣಗಳು ಇವು. ಮೊದಲಿಂದನೂ ಅದು ಇಲ್ಲಂತಲ್ಲ, ಮತ್ತು ಸಹಜದ ರಾಜಕೀಯ ಇದ್ದಲ್ಲೇ, ಬ್ಯಾಂಕ್ ಇದ್ದಲ್ಲೇ, ಹಣ ಇದ್ದಲ್ಲೇ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದ್ದೇ ಇರ್ತಾವೆ. ಅದರಲ್ಲೂ ರಮೇಶ್ ಕತ್ತಿಯವರು ಇರುವವರೆಗೆ ಮಾತ್ರ ಯಾರದು ಆಟಲ್ಲಿ ನಡೆದಿರಲಿಲ್ಲ. ಅವರು ತಮ್ಮ ರಾಜಕೀಯವನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡು ಒಂದು ಹಿಡಿತವನ್ನು ಸಾಧಿಸ್ಕೊಂಡಿದ್ರು ಡಿ ಸಿ ಸಿ ಬ್ಯಾಂಕ್ ಮೇಲೆ. ಈಗಲೂ ಸಹಿತ ಹಿಡಿತದೆ ಇಲ್ಲ ಅಂತಲ್ಲ ರಮೇಶ್ ಕತ್ತಿಯವ್ರದ್ದು. ಆದರೂ ಯಾಕೋ ಏನೋ ಒಂದು 14 ಜನ ಸಪ್ರೇಟಾಗಿ ಉಪಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಸಪ್ರೇಟ್ ಗುಪ್ತ ಸಭೆ ಜನರಲ್ ಬಾಡಿ ಮೀಟಿಂಗ್ ಮಾಡಿದ್ರು ಅಂತೇಳಿ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅದರಲ್ಲೂ ವಿಶೇಷವಾಗಿ ಏನಪ್ಪ ಅಂತಂದರೆ ಈ ಒಂದು ಬ್ಯಾಂಕ ಈಗ ನಿಮ್ಗೆ ಗೊತ್ತದೆ ಹೆಚ್ಚು ಕಡಿಮೆ ಅಲ್ಲೇ 5,791 ಕೋಟಿ ರೂಪಾಯಿ ಏನಪ್ಪ ಅಂದರೆ ಠೇವಣಿ ಹೊಂದಿದ್ದದ. ಅದರಲ್ಲಿ 5,200 ಕೋಟಿ ರೂಪಾಯಿ ಜಿಲ್ಲೆಯಲ್ಲಿ ನೀಡಲು ಸಾಲ ಕೊಟ್ಟಿದ್ದಾರೆ ರೈತರಿಗೆ. ಅದು ಮುಂದೆ ಒಟ್ಟು ಪಿ ಕೆ ಪಿ ಎಸ್ಗಳ ಸಂಖ್ಯೆ ಅಂದರೆ ಪ್ರಾಥಮಿಕ ಏನು ನಮ್ಮ ಬ್ಯಾಂಕ್ಗಳಿದ್ದಾವೆ ಸೊಸೈಟಿಗಳು 1,155 ಇದ್ದಾವೆ. ಮುಂದೆ 40 ಲಕ್ಷ ಬ್ಯಾಂಕ್ ಅವಲಂಬಿಸಿದ ರೈತರ ಡಿ ಸಿ ಸಿ ಬ್ಯಾಂಕ್ ನಂಬಿಕೊಂಡು ಪ್ರತಿಯೊಂದು ಹಳ್ಳಿಯಲ್ಲೂ ತಮ್ಮ ಹೊಲಗಳ ಒಂದು ಡೆವಲಪ್ಮೆಂಟ್ ಸಲುವಾಗಿ ಸಾಲ ತೆಗೆದು ಇಡೋದು ಮಾಡೋದು ನಿರಂತರವಾಗಿ ಮಾಡೋದು ಬಂದಿದ್ದರಿಂದಾಗಿ ಡಿ ಸಿ ಸಿ ಬ್ಯಾಂಕ್ ಅದರದ್ದೇ ಆದಂಥ ಒಂದು ವ್ಯಕ್ತಿತ್ವದ. ಹೀಗಾಗಿ ಅದರ ಅಧ್ಯಕ್ಷರು ಆಗಬೇಕು ನಾವು ಅನ್ನುವಂಥದ್ದು ಯಾರಾದರೂ ಪ್ರಯತ್ನ ಮಾಡ್ತಾ ಇರ್ತಾರೆ. ಆ ದಿಶೆಯಲ್ಲೇ ಜೊಲ್ಲೆವರೆಗೆ ಮತ್ತು ಇವರಿಗೆ ಈಗ ಒಂದು ರೀತಿ ಇಟ್ಟಾಗ ಫಾರ್ ಬಿದ್ದಂಗೆ ಆಗಿದೆ. ಅದರಲ್ಲೂ ಮುಖ್ಯವಾಗಿ ಏನಪ್ಪ ಅಂದರೆ ಇತ್ತೀಚಿನ ದಿನದಲ್ಲೇ ಬೆಳಗಾವಿ ಜಿಲ್ಲೆ ಮೇಲೆ ತಮ್ಮ ರಾಜಕೀಯ ಹಿಡಿತವನ್ನು ನಮ್ಮ ಜಾರಕಿಹೊಳಿ ಸಹೋದರರು ಸಾಧಿಸ್ತಾ ಹೊರಟಿದ್ದು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಇವತ್ತು ಏನಪ್ಪ ಅಂತಂದರೆ ರಾಜೀನಾಮೆ ಕೊಟ್ಟಿದ್ದ ಹಿನ್ನೆಲೆಯಲ್ಲಿ ನಮ್ಮ ಬಾದಶಾ ಜಾರಕಿಹೊಳಿ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಏನಪ್ಪ ಅಂತಂದರೆ ಅಧ್ಯಕ್ಷ ಸ್ಥಾನಕ್ಕೆ ರಮೇಶ್ ಕತ್ತಿ ಸ್ವ ಇಚ್ಛೆಯಿಂದ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ, ಸ್ವ ಇಚ್ಛೆಯಿಂದ ಕೊಟ್ಟಿದ್ದಾರೆ ಅಂತ ಅವ್ರು ಹೇಳಿದ್ದಾರೆ. ಮತ್ತು ಅದಕ್ಕೆ ಕಾರಣನೂ ಏನಪ್ಪ ಅಂತಂದರೆ ವಿಶೇಷವಾಗಿ ನಮ್ಮ ಏನಪ್ಪ ಅಂದರೆ ವೈಯಕ್ತಿಕ ಕಾರಣ ಅಂತೇನೋ ಹೇಳ್ಕೊಂಡಿದ್ದಾರೆ. ಮತ್ತು ಅದು ತಮ್ಮ ಪ್ರತಿನಿಧಿ ಮೂಲಕ ಬ್ಯಾಂಕಿಗೆ, ಬ್ಯಾಂಕ್ ವ್ಯವಸ್ಥಾಪಕ ಮ್ಯಾನೇಜರ್ಗೆ ರಾಜೀನಾಮೆ ಪತ್ರವನ್ನು ನಮ್ಮ ರಮೇಶ್ ಕತ್ತಿಯವರು ಕಳಿಸಿದ್ದಾರೆ. ಇದೆಲ್ಲ ಯಾಕೆ ಶುರುವಾಯಿತಪ್ಪ ಇದೆಲ್ಲ ಗದ್ದಲ ಅಂತಂದಾಗ ಸಹಜವಾಗಿ ಜನರಲ್ ಬಾಡಿ ಮೀಟಿಂಗ್ದೊಳಗೆ ಏನಾಗಿದೆಪ್ಪ ಅಂದರೆ ಜೊಲ್ಲೆಯವರಿಗೆ ಮತ್ತು ನಮ್ಮ ಕತ್ತಿಯವರಿಗೆ ವಿಶೇಷವಾಗಿ ಇಲ್ಲ ಸದಸ್ಯತ್ವ ಹೆಚ್ಚು ಮಾಡಬೇಕು ಅನ್ನುವಂಥ ವಿಷಯಕ್ಕೆ ಚರ್ಚೆ ಬಂದದ. ಆಗ ಬಂದಾಗ ಸಹಜವಾಗಿ ಹೆಚ್ಚು ಮಾಡಬೇಕು ಅಂದಾಗ ನಿಪ್ಪಾಣಿ ಏರಿಯಾದಲ್ಲೇ ಅಥವಾ ನಿಪ್ಪಾಣಿ ತಾಲೂಕಲ್ಲೇ ಇನ್ನುಳಿದ ಕಡೆ ಏನಪ್ಪ ಅಂತಂದರೆ ಅಲ್ಲೂ ನಮ್ಮ ಸದಸ್ಯರ ಕಡಿಮೆ ಇದ್ದಾರೆ, ಹೆಚ್ಚು ಮಾಡ್ಕೋಬೇಕಂದ್ರೆ ಜೊಲ್ಲೆಯವರು ಅಂದರೆ ಹಿಡಿದು ಸಾಧಿಸ್ಬೇಕಲ್ಲ. ಹೆಚ್ಚು ಏನಪ್ಪ ಅಂದರೆ ಸದಸ್ಯರಾದಷ್ಟು ಆ ಡಿ ಸಿ ಸಿ ಬ್ಯಾಂಕ್ ಮೇಲೆ ಹಿಡಿತವನ್ನು ಸಾಧಿಸುವಂಥ ಒಂದು ಪ್ರಯತ್ನ ಮಾಡಲಿಕ್ಕೆ ಹೇಳ್ತಿದ್ದಾರೆ. ಯಾಕಂದರೆ ಯಾವಾಗ ಒಂದು ಎಂ ಪಿ ಎಲೆಕ್ಷನ್ದಲ್ಲೇ ನನಗೆ ಒಳ ಹೊಡೆತ ಕೊಟ್ಟ ಸೋಲಿಸಿದ್ರು ಅನ್ನೋ ಕಾರಣಕ್ಕಾಗಿ ಅದಕ್ಕೊಂದು ನಾವು ರಿವೆಂಜ್ ತಗೋಬೇಕು ಅಂತಲೂ ಒಂದು ದೃಷ್ಟಿ ಇಟ್ಕೊಂಡು ಈ ಒಂದು ಏನಪ್ಪ ಅಂದರೆ ಅವಿಶೇಷವಾಗಿ ಮೀಟಿಂಗ್ ಸಪ್ರೇಟ್ ಕರ್ಕೊಂಡು ಅಧ್ಯಕ್ಷನ ಬಿಟ್ಟು ಸ್ವತಃ ಒಂದು ಉಪಾಧ್ಯಕ್ಷನ ಹೇಳ್ಕೊಂಡು ಮೀಟಿಂಗ್ ಮಾಡಿದ್ದಾರೆ. ಅದರೊಳಗೆ ನಮ್ಮ ರಮೇಶ್ ಅವರು ಮತ್ತು ಬಾಲಚಂದ್ರರು ಭಾಗವಹಿಸಿದ್ರು ಅಂತ ಸುದ್ದಿಗಳು ಇದಾವೆ. ಅಲ್ಲಿ ಏನು ಮಾತಾಡಿದರು ಏನಿಲ್ಲ ಅನ್ನೋದು ಅವ್ರಿಗೆ ಗೊತ್ತಂಥ ವಿಷಯ. ಬಟ್ ಇದು ಜೊಲ್ಲೆಯವ್ರಗಳು ಹೋಗಿದ್ದರಿಂದಾಗೆ ಜೊಲ್ಲೆಯವ್ರ ಜೊತೆ ಗುರುತಿಸಿಕೊಂಡಿದ್ದಾರೆ. ಅದಕ್ಕೆ ಸಹಜವಾಗಿ ಇವ್ರ ಬಗ್ಗೆ ಪ್ರಶ್ನೆಗಳನ್ನ ಎತ್ತುವಂಥದ್ದು ಸಹಜದ. ಆದರೆ ಅವರು ಸ್ಪಷ್ಟವಾಗಿ ಏನಪ್ಪ ಅಂದರೆ ಅಂತ ಯಾವುದು ಮಾತಾಡಲಾರ್ದು ಒಂದು ಮತ್ತೊಂದು ಸ್ಟೇಟ್ಮೆಂಟ್ ಮುಂದುವರೆದು ಹೇಳಿದ್ದಾರೆ. ಏನಪ್ಪ ಅಂತಂದರೆ ಅಕ್ಟೋಬರ್ ಅಂತ್ಯದೊಳಗೆ ಡಿ ಸಿ ಸಿ ಬ್ಯಾಂಕಿಗೆ ಹೊಸ ಅಧ್ಯಕ್ಷರನ್ನು ಅವಿರೋಧವಾಗಿ ಆಯ್ಕೆ ಮಾಡ್ತೀವಿ, ವಿರುದ್ಧವಾಗಿಲ್ಲ ಎಲೆಕ್ಷನ್ ಮಾಡೋದಲ್ಲ, ಎಲ್ಲರೂ ಹೊಂದಿಸಿ ಮನವೊಲಿಸಿ ಮಾಡ್ತೀವಿ ಅನ್ನೋಂಥ ಮಾತು ಮಾತಾಡಿದ್ದಾರೆ. ಇದನ್ನು ಭಾಳ ಗಮನಿಸಬೇಕಾಗಿದೆ ಇಲ್ಲಿ ಈ ಮಾತು ಹೇಳಿದರೆ. ಅದರೊಳಗೆ ಯಾರ್ಯಾರಪ್ಪ ನಾಯಕರ ಪ್ರಭಾಕರ್ ಕೋರೆ, ಸತೀಶ್ ಜಾರಕಿಹೊಳಿ, ಲಕ್ಷ್ಮಣ್ ಸವದಿ, ರಮೇಶ್ ಜಾರಕಿಹೊಳಿ ಮತ್ತು ರಮೇಶ್ ಕತ್ತಿ ಇವರು ಕೂಡ್ಕೊಂಡು ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಜೊತೆಗೇನೋ ಗುರುತಿಸಿ ಹೋಗಿದ್ದರು ಜೊಲ್ಲೆಯವ್ರ ಜೊತೆಗೆ ಮೀಟಿಂಗ್ ಮಾಡಿದರು ಡವಳೇಶ್ವರ ಅವರ ಒಂದು ಉಪಾಧ್ಯಕ್ಷರ ಅಧ್ಯಕ್ಷತೆಯಲ್ಲ. ಇದು ಎಲ್ಲನೂ ಒಟ್ಟು ಗೊಂದಲಿಸೋದು ಯಾರು ಯಾರ ಕಡೆ ಎಲ್ಲಿ ಏನು ಅಂತೇಳಿ. ಮತ್ತು ಸಹಜವರಿ ದುಡ್ಡು ಆಡುವಲ್ಲಿ ಇವೆಲ್ಲ ತಿಕ್ಕಾಟದ್ದು ಇರ್ತಿರ್ತಾವೆ. ಆ ನೆಲೆಯಲ್ಲಿ ರಮೇಶ್ ಕತ್ತಿಯವರು ಈ ರಾಜೀನಾಮೆ ಕೊಟ್ಟಿದ್ದ. ಡಿ ಸಿ ಸಿ ಬ್ಯಾಂಕಿನ ಮುಂದಿನ ಅಧ್ಯಕ್ಷರು ಯಾರು ನೆಕ್ಸ್ಟ್ ಅನ್ನುವಂಥದ್ದು ಅಷ್ಟೇ ಕುತೂಹಲಕಾರಿ ಆಗಿದೆ. ಯಾಕೆಂದರೆ ಈಗ ನಿಮಗೆ ಹೇಳಿದಂಗೆ ಉಮೇಶ್ ಕತ್ತಿಯವರು ನಿರಂತರವಾಗಿ ಬೆಳಗಾವಿ ಜಿಲ್ಲೆಯ ಮೇಲೆ ವಿ ಎಲ್ ಪಾಟೀಲ್ರ ಹೋದ್ಮೇಲೆ ಅವ್ರ ನಂತರ ಹಿಡಿತವನ್ನು ಸಾಧಿಸಿದವರು. ಅವ್ರ ಸಮಯದಲ್ಲಿ ಸಾಕಷ್ಟು
ಒಂದು ತಮ್ಮಗೆ ಅನುಕೂಲ ಆಗುವಂಥದ್ದು. ಅದರಲ್ಲೂ ಡಿ ಸಿ ಸಿ ಬ್ಯಾಂಕನ್ನು ಯಾವ ಕಾಲಕ್ಕೂ ಬಿಟ್ಟುಕೊಟ್ಟಿಲ್ಲ. ಒಂದು ಕಾಲಕ್ಕೆ ಇದೇ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷ ಸ್ಥಾನ ಸಭೆಗೆ ಲಕ್ಷ್ಮಣ ಸೌದಿ ಅವ್ರ ನಡಕ ಮುಂದ ಆನಂತರ ಈ ಒಂದು ಏನಪ್ಪ ಅಂತಂದರೆ ರಮೇಶ್ ಅವ್ರ ನಡಕ ಹಿಂದೆ ಸಿಕ್ಕಾಟಾಗಿದ್ದದವ ಕೆಲವೇ ಕೆಲವು ಮತಗಳಿಂದ ಅವರು ರಮೇಶ್ ನಮ್ಮ ಇವರು ಲಕ್ಷ್ಮಣ ಸೌದಿ ಅವರು ಸೋತಿದ್ದದ. ಅದರಿಂದಾಗಿ ಒಂದು ರೀತಿ ಭಾಳ ಅಲ್ಲಿ ಏನಪ್ಪ ಅಂದ್ರೆ ಈ ಲಿಂಗಾಯತ್ ಲೋಪ ಇಲ್ಲಿ ಒಂದು ಒಕ್ಕಟ್ಟು ಆಗಿದೆ ಉಳಿದಿದ್ದದ. ಮತ್ತು ವಿಶೇಷವಾಗಿ ಇತ್ತೀಚಿನ ದಿನದಲ್ಲೇ ನಮ್ಮ ಸತೀಶ್ ಅವರು ಸಹಿತ ತಮ್ಮ ಮಗಳನ್ನು ಅಲ್ಲೇ ಚಿಕ್ಕೋಡಿ ವಿಭಾಗಕ್ಕೆ ಒಯ್ದು ಅಲ್ಲಿ ಒಬ್ಬ ಎಂ ಪಿ ಯನ್ನಾಗಿ ಆರಿಸಿದ ಮೇಲಂತೂ ಇನ್ನೂ ಹೆಚ್ಚಿನ ಒಂದು ಏನಪ್ಪ ಅಂದ್ರೆ ಅಧಿಕಾರದ ಅಥವಾ ಒಂದು ಹಿಡಿತದ ಮೇಲೆ ಇವರು ಏನಪ್ಪ ಅಂದರೆ ಅಲ್ಲಿ ಮತ್ತಷ್ಟು ಹೆಚ್ಚು ಕಾಣಿಸ್ಬೋದು. ಮತ್ತು ಡಿ ಸಿ ಸಿ ಬ್ಯಾಂಕ್ ಮೇಲೆ ತಮ್ಮ ಕಮಾಂಡರ್ ಇವರು ನಿಧಾನಕ್ಕೆ ಆವರಿಸ್ಕೊಳ್ತಾ ಇದ್ದಾರೆ. ಈಗಾಗಲೇ ಜಿಲ್ಲೆ ತುಂಬ ಈಗ ನನಗೆ ಸಲ ಚರ್ಚೆ ಮಾಡಿದ್ವಿ. ಇವು ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ಜಾರಕಿಹೊಳಿ ಅವರು ಮತ್ತು ಅವ್ರ ಸಹೋದರ ಎಲ್ಲರೂ ಕೊಡ್ಕೊಂಡು ಹಿಡಿದು ಸಾಧಿಸ್ತಾ ಇದ್ದಾರೆ. ಡಿ ಸಿ ಸಿ ಬ್ಯಾಂಕ್ನಲ್ಲಿ ಹಿಡಿದು ಸಾಧಿಸ್ಬೇಕಂತ ತಲೆ ಇಲ್ಲದ. ಮತ್ತು ಈಗ ಒಂದು ಚರ್ಚೆ ಮಾಡಿದ ಉಮೇಶ್ ಕತ್ತಿ ಅವರ ಸಮಯದಲ್ಲಿದ್ದಂಥ ಒಂದು ಏನು ಒಂದು ಶಕ್ತಿ ಇತ್ತು, ಆ ಶಕ್ತಿ ಒಂದೇನೋ ತಮ್ಮ ತಮ್ಮ ಲಿಂಗಾಯತ ಕಮಿಟಿಯಲ್ಲಿ ಒಕ್ಕಟ್ಟು ಮಾಡ್ಕೊಳ್ಳೋಂಥದ್ದು, ಮತ್ತೆ ಇತ್ತು ರೈತರಿಗೆ ಮುಟ್ಟುವಂಥದ್ದು, ಜೊತೆಗೆ ಅಲ್ಲಿಯ ನಮ್ಮ ಸಂಕೇಶ್ವರ ಶುಗರ್ ಫ್ಯಾಕ್ಟ್ರಿ ಮೇಲೆ ಹಿಡಿತ, ಇವೆಲ್ಲ ಕಾರಣದಿಂದಾಗಿ ಎ ಬಿ ಪಾಟೀಲ್ ಎಷ್ಟು ವಿರೋಧ ಮಾಡಿದ ಉಮೇಶ್ ಅವರು ಒಂದೇನೋ ಸಾಹಸ ಬಂದಿದ್ದರು ಅದನ್ನು ಉಮೇಶ್ ಕತ್ತಿ ಅವರು. ಈಗ ರಮೇಶ್ ಕತ್ತಿ ಅವರು ಅವ್ರ ಮಕ್ಕಳು ಮಾಡ್ತಾ ಇದ್ದಾರೆ ಇಲ್ಲಂತಲ್ಲ, ಅಲ್ಲೂ ಈಗಾದರೂ ತಿಕ್ಕಾಟಗಳಿದ್ದಾವೆ. ಬಟ್ ಆದರೆ ಈ ಜೊಲ್ಲೆಯವರು ಮೊನ್ನೆ ಸೋತಿದ್ದರಿಂದಾಗಿ ಅವ್ರಿಗೂ ಒಂದಿಷ್ಟು ಸ್ವಾಭಿಮಾನಿ ಪೆಟ್ಟಾಗಿದೆ. ಇದಕ್ಕೆ ನನ್ನ ಸೋರೆ ಕಾರಣೀಕರ್ತರು ಯಾರಪ್ಪ ಅಂದ್ರೆ ಈ ರಮೇಶ್ ಕತ್ತಿ ಅವರು ಅಥವಾ ಕತ್ತಿ ಮತ್ತು ಅವ್ರ ಕುಟುಂಬ ಕಾರಣ ಅನ್ನುವಾಗ ಅವರು ತಿಳ್ಕೊಂಬಿಟ್ಟಿದ್ದಾರೆ. ಆ ಒಳಪೆಟ್ಟು ಬಿತ್ತು ನಮಗೆ, ಅವ್ರು ಕೋಆಪ್ರೇಷನ್ ಮಾಡಿದ್ರೆ ನಾವು ಗೆಲ್ತಾ ಇದ್ವಿ. ಆ ಭಾಗದಲ್ಲಿ ಲಿಂಗಾಯತ್ರ ಒಂದು ಕಡೆ ಆಗಿ ಕುರುಬರೆಲ್ಲ ಒಂದು ಕಡೆ ನಿಮ್ಮಿದ್ರೆ ಆಗ್ತಿತ್ತು ಅನ್ನುವಂಥ ಒಂದು ಏನೋ ಅವ್ರ ತಲೆ ಇಲ್ಲದ. ಮತ್ತು ಅವು ಅವರಿಗೆ ಅರೇನು ಮನುಷ್ಯ ಅದ ಯಾಕಪ್ಪ ಅಂತಂದ್ರೆ ಅಷ್ಟು ಸುಲಭವಾಗಿ ಅಲ್ಲಿ ಸೋಲು ಸಾಧ್ಯತೆಗಳು ಕಡಿಮೆ ಇದ್ದವು ಅವರು ಗೆಲ್ತಾರೆ ಅನ್ನೋದು ಭಾಳಷ್ಟು ಇತ್ತು. ಯಾಕಂದರೆ ಅವರು ಅಲ್ಲಿ ನಿರಂತರವಾಗಿ ಸಂಪರ್ಕ ಇಟ್ಕೊಂಡು ಬಂದಂಥವ್ರು. ಇವರು ಹೊಸದಾಗಿ ಹೋದಂಥವ್ರು ಜಾರಕಿಹೊಳಿ ಅವರು ಅದಕ್ಕೆ ಮೊದಲು ಇರ್ಬೋದಿಲ್ಲ ಅಂತಲ್ಲ, ಸಾಧ್ಯಷ್ಟು ಮಟ್ಟಿಗೆ ಹಿಂದುಳಿದ ಹಿಂದೆ ಸಂಘಟನೆ ನೆಲಗಟ್ಟಿನಲ್ಲಿ ತಮ್ಮ ಒಂದು ಸಂಘಟನೆ ಮಾಡ್ತಾ ಮಾಡ್ತಾ ತಮ್ಮ ಮಕ್ಕಳನ್ನು ಮತ್ತು ಇತ್ತೀಚೆಗೆ ಕೆಲವೊಂದಿಷ್ಟು ಮಾತು ಕೇಳಿ ಬರ್ತಾ ಇದ್ದಾವೆ ತಮ್ಮ ಮಗನನ್ನು ನಿಪ್ಪಾಣಿಯಿಂದ ಆಯ್ಕೆ ಮಾಡ್ಕೋಬೇಕು ಅನ್ನುವಂಥದ್ದು. ಮತ್ತು ಜೊಲ್ಲೆಯವ್ರ ವಿರುದ್ಧವಾಗಿ ವಿಶೇಷವಾಗಿ ಕಾಂಗ್ರೆಸ್ಸಿಂದ ಪರ ಇದ್ಕೊಂಡು ನಮ್ಮ ಸತೀಶ್ ಅವರಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಸಹಿತ ಅಷ್ಟೇ ಸ್ಪಷ್ಟ ಆಗ್ತಾ ಇದೆ. ನಿಪ್ಪಾಣಿಯಿಂದ ತಮ್ಮ ಮಗನ ಆರಿಸ್ತಾ ಇದ್ದಾರೆ, ಕೆಲವರು ಮಾತಾಡ್ತಾರೆ ರಾಜಕೀಯ ವಲಯದಲ್ಲಿ ಅದು ಎಷ್ಟು ಮಟ್ಟಿಗೆ ಸತ್ಯ ಸುಳ್ಳ ಅನ್ನೋದು ಮುಂಬರು ದಿನದಲ್ಲ. ಬಟ್ ಈಗಾಗಲೇ ರಾಜಕೀಯದಲ್ಲಿ ಒಂದು ಹಿಡಿದು ಸಾಧಿಸಿರುವಂಥ ರಾಜಕೀಯನ ತಮ್ಮ ಮನೆಯ ಉದ್ಯೋಗ ಮಾಡಿಕೊಂಡು ಹೊರಟಿರುವಂಥ ಜಾರಕಿಹೊಳಿ ಸಹೋದರರು ಮಾತ್ರ ಇಡೀ ಜಿಲ್ಲೆ ಅದರಲ್ಲೂ ಚಿಕ್ಕೋಡಿ ಭಾಗದಲ್ಲಿ ತಮ್ಮ ಒಂದು ಏನು ಪ್ರಾಬಲ್ಯವನ್ನು ಸಾಧಿಸ್ಕೊಳ್ತಾ ಹೊರಟಿದ್ದಾರೆ. ಹೀಗಾಗಿ ಇವತ್ತು ಜೊಲ್ಲೆಯವರಿಗಾಗಿರ್ಬೋದು ಅಥವಾ ರಮೇಶ್ ಕತ್ತಿಯವರಿಗಾಗಿರ್ಬೋದು ಅಥವಾ ನಮ್ಮ ಲಕ್ಷ್ಮಣ್ ಸೌದಿಯವರಿಗಾಗಿರ್ಬೋದು ಅದ್ರ ಜೊತೆ ಪ್ರಕಾಶ್ ಹುಕ್ಕೇರಿಯವರು ಆಗಿರ್ಬೋದು, ಪ್ರಕಾಶ್ ಹುಕ್ಕೇರಿಯವರಂತೆ ವಿಶೇಷವಾಗಿ ಡಿ ಸಿ ಸಿ ಬ್ಯಾಂಕಿನ ವಿಷಯದಲ್ಲಿ ಅಷ್ಟು ನಾವು ಸಪ್ಪಳ ಕೇಳಿಲ್ಲ ಅವ್ರದ್ದ. ಬಟ್ ಅವ್ರಿಗೂ ಇರೋದನ್ನು ಇಲ್ಲ ಅಂತಲ್ಲ, ಯಾಕಂದರೆ ಡಿಸ್ಟ್ರಿಕ್ಟ್ ಬ್ಯಾಂಕ್ ಮೇಲೆ ಯಾರು ಕಂಟ್ರೋಲ್ ಮಾಡಲಿಕ್ಕೆ ಬೇಡ ಅಂತ ಇರ್ತಾರೆ, ಸಹಕಾರ ಬ್ಯಾಂಕ್ದಲ್ಲ ಎಲ್ಲರಿಗೂ ಆಸೆ ಇರೋದಿಲ್ಲ. ಬಟ್ ಹೆಚ್ಚಾಗಿ ತಿಕ್ಕಾಟಿರೋದು ಈ ಒಂದು ಕುಟುಂಬಗಳ ಮಧ್ಯದಲ್ಲೇ. ಇವ್ರ ಮಧ್ಯದಲ್ಲಿ ಇತ್ತೀಚಿನ ದಿನದಲ್ಲೇ ಜನಕೀಳ ಸಹೋದರ ಡಿ ಸಿ ಸಿ ಬ್ಯಾಂಕ್ ಮೇಲೆ ಹಿಡಿತು ಒಂದು ಸಾಧಿಸುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಹೀಗಾಗಿ ಇದೊಂದು ಚತುಷ್ಕೋನೋ ಅಥವಾ ಪಂಚಕೋನೋ ಒಂದು ಅಧಿಕಾರದ ಒಂದು ತಿಕ್ಕಾಟಿಲ್ಲ, ರಾಜಕೀಯ ತಿಕ್ಕಾಟ ಬರ್ತಾ ಇದೆ. ಇನ್ನಷ್ಟು ಡಿ ಸಿ ಸಿ ಬ್ಯಾಂಕ್ ಮೇಲೆ ಪೂರ್ಣ ಪ್ರಮಾಣದ ಕಂಟ್ರೋಲ್ ತೊಗೊಂಡ್ರೆ ನಾವು ಇಡೀ ಜಿಲ್ಲೆಯನ್ನು ನಮ್ಮ ಹಿಡಿತಲ್ಲಿ ಇಟ್ಕೋಬಹುದು ಅನ್ನುವಂಥ ತರ್ಕ ಜಾರಕಿಹೊಳಿ ಅವ್ರದ್ದು ಹೌದು. ಅದೇ ಕಾಲಕ್ಕೆ ಜೊಲ್ಲೆ ಅವರು ಸಹಿತ ಅದರ ಹಿಡಿತು ಸಾಧಿಸಬೇಕು ಅನ್ನುವಂಥದ್ದು. ಮುಂದೆ ಅದಕ್ಕೆ ಲಕ್ಷ್ಮಣ್ ಸೌದಿ ಅವರು ಸಹಿತ, ಲಕ್ಷ್ಮಣ್ ಸೌದಿ ಅವರಿಗೂ ಸಹಿತ ರಾಜಕೀಯವಾಗಿ ಅಷ್ಟು ಒಳ್ಳೆಯ ಒಂದು ಗೆಳೆತನ ಈ ಜಾರಕಿಹೊಳಿ ಸಹೋದರ ಜೊತೆಗಿಲ್ಲ ಅನ್ನೋದು ಎಲ್ಲ ಓಪನ್ ಸೀಕ್ರೆಟ್ ಇದು. ಅದನ್ನು ಸೆಕೆಂಡ್ ಆಗಿ ಬರುವಂಥ ವಿಷಯ ಅಲ್ಲ. ಯಾಕಪ್ಪ ಅಂದರೆ ಮೊನ್ನೆ ನಡೆದ ಎಲೆಕ್ಷನ್ದಲ್ಲಿ ಲಕ್ಷ್ಮಣ ಸೌದಿ ಅವರು ಸರಿಯಾಗಿ ನಮ್ಮ ಕೋಆಪ್ರೇಷನ್ ಮಾಡಲಿಲ್ಲ, ಇನ್ನೂ ಅಂತರಲ್ಲಿ ಗೆಲ್ಲಬಹುದಿತ್ತು ನಾವು ಅಂತೇಳಿ ಸ್ವತಃ ಸತೀಶ್ ಅವರು ಸಹ ಒಂದಿಷ್ಟು ನಡಕ್ಕೆ ಮಾತಾಡಿದ ಅದ್ರ ಸಲ ತಿಕ್ಕಾಟಾಗಿದ್ದು ನಾವು ನೋಡಿದ್ವಿ. ಹೀಗಾಗಿ ಈ ಎಲ್ಲ ನೆರೆಯಲ್ಲಿ ಇವತ್ತು ಈ ಒಂದು ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷ ಸ್ಥಾನ ಸಲುವಾಗಿ ಒಂದು ರೀತಿ ಏನಪ್ಪ ಅಂತಂದರೆ ಒಂದು ಜೋರಾಗಿ ಜೊಲ್ಲೆ ಮತ್ತು ಕತ್ತಿಯವರು ಇವರಿಬ್ಬರಲ್ಲಿ ಯಾರಾದರೂ ನಾವು ಆಗಬೇಕು ಅನ್ನೋಂಥ ವಿಚಾರಕ್ಕೆ ಬಂದಾರ. ಆದರೆ ಈ ಸಂದರ್ಭದಲ್ಲೇ ನಮ್ಮ ಬಾಚನ್ ಜಾರಕಿಹೊಳಿ ಅವರು ಇಬ್ಬರನ್ನು ಹೊಂದಿಸ್ಕೊಂಡು ಮಾಡ್ತೀನಿ ಅನ್ನೋ ಮಾತಾಡ್ತಾ ಇದ್ದಾರೆ. ಅಂದರೆ ಅವಿರೋಧ ಆಯ್ಕೆ ಮಾಡ್ತೀನಿ ಅಧ್ಯಕ್ಷನ ಅಂತ, ಇದು ಸಾಧ್ಯ ಅದನ್ನ ಅಂತೇಳಿ ಕೆಲವೇ ಮನಸ್ಸು ಇಲ್ಲಂತೂ ಅಲ್ಲ ಹೌದು ಅಂತೂ ಅಲ್ಲ. ಯಾಕಂದರೆ 14 ನಿರ್ದೇಶಕರು ಮಾತ್ರ ಜೊಲ್ಲೆ ಅವ್ರ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಅನ್ನೋದು ಈ ಒಂದೆಲ್ಲ ರೀತಿಯಲ್ಲಿ ಒಂದಿಷ್ಟೇನೋ ಅನಿಸುವಂಥ ವಿಷಯ ಆಗ್ಯದ. ಅದಕ್ಕಾಗಿ ಜೊಲ್ಲೆ ಅವರು ತಮ್ಮ ಹಿಡಿತವನ್ನು ಈ ಸಲ ಜೋರ್ದಾರಿ ಮಾಡಿಕೊಂಡು ಲಿಂಗಾಯತ್ ಲಾಬಿ ಆಗಿರ್ಬೋದು ಮತ್ತೆ ಆಗಿರ್ಬೋದು ತಮ್ಮ ಹಿಡಿದು ಸಾಧಿಸುವಂಥ ಪ್ರಯತ್ನ ಮಾಡ್ಬೋದು ಅಂತೇಳಿ. ಅದೇ ಕಾಲಕ್ಕೆ ಈ 3 ಜನ ಸಹೋದರರು ಆ ಭಾಗದಲ್ಲಿ ಯಾವ ರೀತಿಯಾಗಿ ಚಿಕ್ಕೋಡಿ ಭಾಗದಲ್ಲಿ ತಮ್ಮ ಹಿಡಿತವನ್ನು ಸಾಧಿಸ್ಕೊಂಡು ಜಿಲ್ಲೆಯನ್ನು ಹೆಂಗೆ ಕಂಟ್ರೋಲ್ ತೊಗೊಳಕ್ಕೆ ಸಾಧ್ಯದ ಅನ್ನೋದು ಅಷ್ಟೇ ಮುಖ್ಯ ಅದ. ಬಟ್ ಇಲ್ಲಿ ಕ್ಯಾಲ್ಕುಲೇಟ್ ಮೈಂಡ್ ಅದ ಜಾರಕಿಹೊಳಿ ಅವರು ತಮ್ಮ
ಈ ಒಂದು ನೆರೆಯಲ್ಲೇ ನಾವೇನು ಮಾಡಿದ್ರೆ ಸಾಧ್ಯದ ಮತ್ತು ತಮ್ಮ ಹಿಡಿತಕ್ಕೆ ಎಷ್ಟು ಬರ್ಬೋದು ಅಂತೇಳಿ. ಮತ್ತು ಇನ್ನೊಂದಿಲ್ಲಿ ಈಗಾಗಲೇ ನಿಮ್ಗೆ ಗೊತ್ತದ ಹಿಂದೂ ವರ್ಗ ನಾವು ಸಾಕಷ್ಟು ಥರ ಕೇಳಿದ್ವಿ. ಇಲ್ಲಿ ಜಿಲ್ಲೆಯ ಲಿಂಗಾಯತ್ ಲಾಬಿ ಇದ್ದಿದ್ದು ನಿಧಾನಕ್ಕೆ ಈ ಒಂದು ಜರಗೋ ಸಹೋದರ ವಿರೋಧ ಸಂಘಟನೆ ಆಗ್ತಾ ಇದೆ ಅಂತ ಕೇಳಿ ಬಂದಿದ್ದು ತಾಳಿದಾಗ. ಯಾಕಂದರೆ ನಂತರದಲ್ಲಿ ಬಿದ್ದು ಹೋಗಿಬಿಡ್ತು. ಬಟ್ ಇದೆಲ್ಲ ಗೊತ್ತಿದ್ದಂತಹ ಮತ್ತು ಲಿಂಗಾಯತ ಲಾಬಿಯನ್ನು ಆದಷ್ಟು ಕೂಡದಂಗೆ ನೋಡ್ಕೊಂಡು ಹೋಗುವಂಥ ಒಂದು ಜಾಣ್ಮೆಯನ್ನು ಈ ಜಾರಕಿಹೊಳಿ ಸಹೋದರು ನೋಡ್ಕೊಂಡು ಬಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ನಾವು ಇಲ್ಲಿ ಏನಪ್ಪ ಅಂತಂದ್ರೆ ನಮ್ಮ ಶೆಟ್ಟರವ್ರ ಆಯ್ಕೆ ಬಗ್ಗೆ ನಾವು ಗಮನ ಹರಿಸ್ಬೇಕಾಗಿದೆ. ಯಾಕಂದರೆ ಶೆಟ್ಟರವರು ಆಲ್ರೆಡಿ ಬೆಳಗಾವಿ ಜಿಲ್ಲೆ ಎಂ ಪಿ ಆಗಿದ್ದಾರೆ. ಆ ಭಾಗದಲ್ಲಿ ಇವರ ನಮ್ಮ ಜಾರಕಿಹೊಳಿ ಸಹೋದರ ಮಗಳನ್ನು ಆಯ್ಕೆ ಆಗಿದ್ದಾರೆ. ಹೀಗಾಗಿ ಲಿಂಗಾಯತ ಲಾಬಿ ಮೇಲೆ ಒಂದು ಪಂಚಮ ಸರಿ ಆಗಿರ್ಬೋದು ಮತ್ತೆದು ಇರ್ಬೋದು ಎಲ್ಲ ಇದ್ರ ಮೇಲೆ ಒಂದು ಹಿಡಿದು ಸಾಸುವಂಥ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಆ ನೆಲೆಯಲ್ಲಿ ಇವತ್ತು ಹೊಂದಾಣಿಕೆ ರಾಜಕಾರಣ ಮಾಡಿಕೊಂಡು ಹೋಗುವುದಪ್ಪ ಅಂತ ಅಂದರೆ ತಮ್ಮದು ಉಳಿದಿರಬೇಕು ಅದನ್ನ ಅಸ್ತಿತ್ವ ಇನ್ನುಳಿದವರು ನಮ್ಮ ಮಾತು ಕೇಳ್ಕೊಂಡು ಹೋಗುವಂಥವ್ರು ಯಾರದಾರ ಈಗ ಯಾರಾಗ್ಬೋದು ಜೊಲ್ಲೆಯವರಾಗ್ಬೋದಾ ಕತ್ತಿಯವರಾಗ್ಬೋದಾ ಅಲ್ಲು ಮತ್ತು ಪೂರ್ಣ ಪ್ರಮಾಣದಲ್ಲಿ ಕತ್ತಿಯವರು ಏನೋ ಅಲ್ಲಿ ಹಿಂಸರಿದ್ರೆ ಡಿಸಿಸ್ ಬ್ಯಾಂಕ್ ಹಿಡಿತದ ಅವ್ರದ್ದು ಮತ್ತು ಆದರೂ ಸಹಿತ ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ ಈ ನಿದ್ರೆ ಹಿಂದಿದ್ದು ಅಂತೇಳಿ. ಅಂದರೆ ಈಗಾಗಲೇ ನಮ್ಮ ಜೊಲ್ಲೆಯವರು ತಮ್ಮ ನಿಪ್ಪಾಣಿ ಏರಿಯಾದಲ್ಲಿ ಇನ್ನುಳಿದ ಕಡೆ ತಮ್ಮ ಸದಸ್ಯನ ಹೆಚ್ಚು ಮಾಡ್ಕೋಬೇಕು ಅನ್ನುವಂಥ ಹಠಕ್ಕೆ ಬಿದ್ದಿದ್ದಾರೆ. ಇದು ತಿಕ್ಕಾಟಕ್ಕೆ ಮೂಲ ಕಾರಣ ಒಂದೇಳಿ ಅದು ಆಯ್ತಂದ್ರೆ ಜೊಲ್ಲೆಯವರು ಡಿ ಸಿ ಸಿ ಬ್ಯಾಂಕ್ ಮೇಲೆ ಕಮಾಂಡ್ ಆಗ್ತಾರೋ ಅನ್ನೋದು ಆತಂಕ ನಮ್ಮ ಕತ್ತಿಯವ್ರದ್ದು ಅವ್ರು ಹಿಂದಿದ್ದಂಥವ್ರು ಯಾರದನ್ನೋದು ಗೊತ್ತಿಲ್ಲ. ಯಾಕಪ್ಪ ಅಂತಂದ್ರೆ ಎಲ್ಲರೂ ಅವರವರ ಮುಗಿನೀರಿಗೆ ವಿಚಾರ ಮಾಡ್ತಾ ಇರ್ತಾರೆ. ಆದರೆ ಈಗ ನಮಗೆ ಕಂಡು ಬರೋದು ಏನಪ್ಪ ಅಂತಂದರೆ ಒಂದು ಕಡೆ ಲಕ್ಷ್ಮಣ ಸವದಿಯವರು ಮೊನ್ನೆ ಇಲೆಕ್ಷನ್ದಲ್ಲೇ ಪೂರ್ಣ ಸಹಕಾರವನ್ನು ಸತೀಶ್ ಅವರಿಗೆ ನೀಡಲಿಲ್ಲ ಅನ್ನುವಂಥದ್ದು ಸ್ವತಃ ಸತೀಶ್ ಅವರು ಒಪ್ಕೊಂಡಿದ್ದಾರೆ ಅದನ್ನು ಹೇಳಿದ್ದಾರೆ. ಹೀಗಾಗಿ ಅಲ್ಲೇ ಟಗ್ ಆಫ್ ವಾರ್ ಅದ. ಜೊತೆಗೆ ರಮೇಶ್ ಅವ್ರ ಜೊತೆಗೆ ಮತ್ತು ನಮ್ಮ ಲಕ್ಷ್ಮಣ ಸವದಿಯವ್ರ ಜೊತೆಗೆ ಹೊಂದಾಣಿಕೆ ಇಲ್ಲ. ಅದ್ರ ಜೊತೆಗೆ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಸಹಿತ ಲಕ್ಷ್ಮಣ ಸವದಿಯವ್ರ ಜೊತೆ ಹೊಂದಾಣಿಕೆ ಇರೋದ್ರಿಂದಾಗಿ ಇವೆಲ್ಲ ಗೋಜಲು ಗೋಜಲು ಆಗ್ತಾ ಇದ್ದಾವೆ. ಯಾರು ಎಷ್ಟೆಷ್ಟು ಆಗ್ಬೋದು ಏನಾಗ್ಬೋದು ಎಂತ ಆಗ್ಬೋದು ಅಂತೇಳಿ ಆಲ್ರೆಡಿ 14 ನಿರ್ದೇಶಕರಂತೆ ಒಂದು ಸ್ವಲ್ಪ ಜೊಲ್ಲೆ ಕಡೆ ಇರ್ಬೋದು ಏನೋ ಅಂತ ಒಂದು ಏನೋ ವ್ಯಾಖ್ಯಾನಗಳು ನಡೆದವ ಅಥವಾ ವಿಚಾರಗಳು ನಡೆದಿದ್ದವು ಅವ್ರು ಯಾರ ಕಡೆನೋ ಏನೋ ಎಂತೋ. ಆದರೆ ಈ ಒಂದು ಅಂತರ್ಯುದ್ಧ ಈ ಬಿ ಜೆ ಪಿಗೆ ಇಲ್ಲಿ ಏನಾದರೂ ಚಿಕ್ಕೋಡಿ ಭಾಗದಲ್ಲಿ ಆಯಿತು ಈ ಭಾಗದಲ್ಲಿ ಆಯಿತು ಒಂದು ಹಿನ್ನಡೆಯನ್ನು ಮಾಡಬಹುದಾ ಅಂತೇಳಿ. ಯಾಕಂದರೆ ಒಂದು ವೇಳೆ ಜಿಲ್ಲೆ ಮತ್ತು ಕತ್ತಿಯವರ ತಿಕ್ಕಾಟ ಜೋರಾಗಿಬಿಡಿದ ಮಾತ್ರ ಸಹಜವಾಗಿ ಜಿಲ್ಲೆಯ ಮೇಲೆ ಈ ಒಂದು ಬಿ ಜೆ ಪಿ ಹಿಡಿತ ಕಡಿಮೆ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಅದೇ ಕಾಲಕ್ಕೆ ಡಿ ಸಿ ಸಿ ಬ್ಯಾಂಕ್ ಬಲ್ಲು ಇವತ್ತು ಏನಪ್ಪ ಅಂದರೆ ನಮ್ಮ ಬಿ ಜೆ ಪಿ ಹಿಡಿತದ ಇದು ಯಾವ ರೀತಿ ಆಗ್ಬೋದು ಅಂತೇಳಿ. ಬಟ್ ಒಂದು ತಿಂಗಳ ನೆನಪಿಸ್ಕೋಬೇಕಾಗಿದೆ ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಎರಡೂ ಕೂಡಿಂದ ಗೌರ್ಮೆಂಟ್ ನಡೆಸ್ತಾ ಇದ್ದ ಅವನು ಸಹಿತ ಅಷ್ಟು ಸತ್ಯದ. ಯಾಕಂದರೆ ವಿರೋಧ ಪಕ್ಷ ಇಲ್ಲ, ಯಾಕೆ ಎರಡೂ ಒಂದಾಗಿ ಮಾಡ್ಕೊಳ್ತಾ ಇದ್ದಾರೆ. ನಾವು ಅಷ್ಟೋಪ ನೀವು ಅಷ್ಟೋ ಅಧಿಕಾರ ಮಾಡ್ಕೊಂಡು ಹೋಗೋಣ ಅಂತೇಳಿ. ಮತ್ತು ಒಂದು ಅಧಿಕಾರ ಅಂದರೆ ಏನು ನಿಮಗೂ ಗೊತ್ತದೆ, ನಮಗೆ ಗೊತ್ತು, ತಮ್ಮ ಲಾಭಕ್ಕಾಗಿ ಮಾಡುವಂಥ ಒಂದು ವಿಷಯ ಆಗಿದೆ. ಜನಕ್ಕೆಲ್ಲ ಮಾಡೋರಪ್ಪ ನಾವು ಅವ್ರ ಜೊತೆಗೆ ನಮಗೊಂದಿಷ್ಟು ಆಗಿರಲಿ ಅನ್ನುವಂಥ ವಿಚಾರಗಳು ಹೆಚ್ಚು ಕಾಣ್ತಾ ಇದ್ವಿ ನಾವು. ಹೀಗಾಗಿ ಅಂಥದ್ದಿಲ್ಲ ಆದರೆ ಡಿ ಸಿ ಸಿ ಬ್ಯಾಂಕ್ದಲ್ಲೂ ಸಹಿತ ವಿರೋಧ ಪಕ್ಷ ಅನ್ನೋದು ಇಲ್ದಂಗೆ ಆಗ್ತದೋ ಏನೋ ಅನ್ನುವಂಥ ಒಂದು ಸಂಶಯ ಕಾಲಿಗತ್ತದ. ಯಾಕೆಂದರೆ ವಿರೋಧ ಪಕ್ಷ ತಿಳಿಯಕ್ರೆ ಅಲ್ಲಿ ಏನು ನಡೀತದೆ ಏನಿಲ್ಲ. ಡಿ ಸಿ ಸಿ ಬ್ಯಾಂಕ್ ಜನಸಾಮಾನ್ಯರ್ತದೆ, ರೈತರದು, ರೈತ ತಾವು ದುಡ್ಡು ಗಳಿಸಿದ ದುಡ್ಡಿನಲ್ಲಿ ಇಟ್ಟುಕೊಂಡು ಅದನ್ನ ಮೇಲೆ ವ್ಯವಹಾರ ಮಾಡ್ತಾ ಅದನ್ನ ನಡೆಸ್ಕೊಳ್ಳೋದಂಥವು ಅನೇಕ. ಈಗ ನಿಮಗೆ ಹೇಳಿದಾಗ 40 ಲಕ್ಷ ಜನ ರೈತರು ಈ ಬ್ಯಾಂಕಿನ ಜೊತೆ ವ್ಯವಹಾರ ಮಾಡ್ತಾಯಿದ್ರು, ಒಂದಲ್ಲ ಎರಡಲ್ಲ. ಅವರೆಲ್ಲ ಬಹುಶಃ ಇವ್ರ ಕೈಯಲ್ಲಿ ಉಳಿಯುವಂಥದ್ದು. ಇಲ್ಲಿ ವಿರೋಧ ಪಕ್ಷ ಇದ್ದರೆ ಮಾತ್ರ ಅಲ್ಲಿ ಒಳಗೆ ಏನು ಅವ್ಯವಹಾರ ನಡೀತಾವೆ ಮತ್ತೆ ನಡೀತಾವೆ ಗೊತ್ತಾಗಲಿಕ್ಕೆ ಸಾಧ್ಯದ. ಎಲ್ಲರೂ ಹೊಂದಾಣಿಕೆ ಮಾಡಿಕೊಂಡು ಅವು ವ್ಯವಹಾರಗಳನ್ನು ಮುಂದುವರಿಸ್ಕೊಂಡು ಹೋದ್ರೆ ಮತ್ತೆ ಇಲ್ಲೇ ಏನು ಆಗೋಕ್ಕೆ ಸಾಧ್ಯದ, ಇದಕ್ಕೆ ಹಾನಿ ಯಾರಿಗೆ ಆಗಿದೆ ಅಂದರೆ ರೈತರಿಗೆ ಆಗ್ತದಂತ. ಆ ರೈತರ ಪರವಾಗಿ ನಾವು ಚಿಂತನೆ ಮಾಡಬೇಕಾಗಿದೆ. ಏನೋ ಅವ್ರು ಯಾರು ಗೆಲ್ತಾರೋ ಯಾರು ಸೋಲ್ತಾರೋ, ಈಗಂತೂ ನಂಬರ್ ಗೇಮ್, ಯಾರು ನಂಬರ್ ಹೆಚ್ಚಾಗ್ತದೆ ಅವ್ರದಪ್ಪ. ಈಗಿನ ಮಟ್ಟಿಗೆಪ್ಪ ಅಂದ್ರೆ ಸಮಕುಸ್ತಿದ್ದಂಗೆ ಅದ, ಎತ್ತು ಹೊಳ್ತದ ಗೊತ್ತಿಲ್ಲ. ಅದಕ್ಕೆ ಕೊನೆಗೆಲ್ಲೇ ನಮ್ಮ ಬಾಲಚಂದ್ರ ಅವ್ರು ಹೇಳುವಂಗೆ ನಾವು ನೀವು ಅವಿರೋಧವಾಗಿ ಮಾಡೋಣಪ್ಪ, ಯಾಕೆ ಜಾಡೋದ, ಏನು ಅವಶ್ಯಕತೆ ಅಂತೇಳಿ. ಬಟ್ ಇದು ಒಂದರಿಂದ ಪ್ರಜಾಪ್ರಭುತ್ವಕ್ಕೆ ಆತಂಕಕಾರಿ ವಿಷಯ ಅನ್ನೋದ್ರಲ್ಲಿ ಎರಡು ಮಾತ್ರ ಇಲ್ಲ. ಪ್ರಜಾಪ್ರಭುತ್ವದಲ್ಲೇ ವಿರೋಧ ಪಕ್ಷ ಇದ್ದರೆ ಈ ಒಂದು ಆಡಳಿತಾರವ್ರ ಪಕ್ಷದಲ್ಲಿ ಏನು ನಡೀತದೆ ಅನ್ನೋದು ಗೊತ್ತಾಗ್ತದೆ. ಇಲ್ಲ ರೈತರಿಗೆ ಏನು ಗೊತ್ತಾಗಕ್ಕೆ ಸಾಕ್ತದೆ, ಏನು ನಡೆದಪ್ಪ ಹೆಂಗಾಗ್ಯದ, ಏನೇನು ಅವ್ಯವಹಾರ ನಡೀತಾ ಇದ್ದ ಅನ್ನೋದು ಗೊತ್ತಾಗಬೇಕು. ಆಗೋದಕ್ಕೆ ವಿರೋಧ ಪಕ್ಷ ಬೇಕಾಗಬೇಕು. ಆ ದಿಶೆಯಲ್ಲೇ ಈ ಒಂದು ವಿಚಾರವನ್ನು ಈ ನಾಯಕರು ಮಾಡ್ತಾರೆಲ್ಲೋ ಗೊತ್ತಿಲ್ಲ. ಆದರೆ ಈ ಎಲ್ಲ ಗೊಂದಲ ನಡಕ ಒಂದಂತೂ ಸ್ಪಷ್ಟ ಅದ. ಒಂದು ಕಡೆ ಲಕ್ಷ್ಮಣ ಸವದಿ ಅವರು, ನಮ್ಮ ಜೊತೆಗೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಕಡೆ ಉಳಿದ್ರೆ, ಮತ್ತು ಇನ್ನೊಂದು ಕಡೆ ಕತ್ತಿ ಮತ್ತು ಲಕ್ಷ್ಮಣ ಸವದಿಯವ್ರಿಗೆ ಚಲೋ ಅದ, ಜೊಲ್ಲೆಯವ್ರ ಜೊತೆಗೂ ಏನು ಚೆನ್ನಾಗಿದೆ ಕಾಣ್ತದೆ, ಅವ್ರದ್ದೊಂದು ಏನೋ ಆಗ್ತದೆ ನೋಡಿ. ಎಲ್ಲರೂ ಇಲ್ಲಿ ವೈಯಕ್ತಿಕ ಹಿತಾಸಕ್ತಿ ಅಷ್ಟು ಮುಖ್ಯ ಆಗಿದೆ. ನಾ ಅಧ್ಯಕ್ಷ ಆಗಬೇಕು, ನಾ ಆಗಬೇಕು ಅಂತಾರೆ. ಇವೆಲ್ಲದರಿಂದಾಗೆ ಇವು ಏನಪ್ಪ ಅಂದ್ರೆ ಎಷ್ಟು ಮಟ್ಟಿಗೆ
ಒಂದು ಪ್ರಬಲವಾದ ಪ್ರಜಾಪ್ರಭುತ್ವದ ಇನ್ನಷ್ಟು ಬೆಳವಣಿಗೆ ಆಗಬಹುದು ಅಂತೇಳಿ ನಮ್ಮ ಇವರಂತೂ ಹೇಳಿದಾರೆ. ಆ ಮತ್ತು ಬೇರೆ ನಮ್ಮ ಬಾದಶೇರ್ ಅವರು ಹೇಳಿದ್ದಾರೆ, ಇಲ್ಲ ಈಗಾಗಲೇ ನಾವು ಅದನ್ನು ಈಗ ವಿಶೇಷವಾಗಿ 7,000 ಕೋಟಿ ಅಥವಾ 10,000 ಕೋಟಿ ತನಕ ನಾವು ಅದನ್ನು 7,000ರಿಂದ 10,000 ಕೋಟಿಗಳವರೆಗೆ ಡಿಪಾಸಿಟ್ ಮಾಡ್ತೀವಿ ಅಂತ ಇನ್ನೂ ಆಶ್ವಾಸನೆ ಕೊಡ್ತಾ ಇದ್ದಾರೆ. ಅಡ್ಡಿ ಇಲ್ಲ, ಮಾಡಲಿ, ಬೆಳೀಲಿ. ಆದರೆ ಈ ಎಲ್ಲ ನೆಲೆಯಲ್ಲೇ ವಿರೋಧ ಪಕ್ಷದಂಥದ್ದು ಹೋಗಬಾರ್ದು ಅಂತೇಳಿ, ಯಾಕಂದರೆ ಎಲ್ಲ ಈಗ ಬೆಳೆದಂಥ ಕುಟುಂಬಗಳು ಇವರೆಲ್ಲರೂ ಎಲ್ಲ ತಮ್ಮ ಕೌಟುಂಬಿಕ ರಾಜಕಾರಣ ಮಾಡುವಂಥವ್ರು, ಇದರಲ್ಲಿ ಯಾರಿಗೆ ನಾವು ಇವರು ಸರಿ ಅದರ ಬರ್ರಿ ತಪ್ಪದಾರ ಅಂತ ಎಲ್ಲರೂ ಮಾಡೋರನ್ನ ಅವ್ರನ್ನಂತ ತಮ್ಮ ಮಕ್ಕಳು ಬರಲಿ ತಮ್ಮವ್ರು ಬರಲಿ ಅನ್ನೋರನ್ನ ಇರಲಿ. ಆದರೆ ಅದ್ರ ಜೊತೆಗೆ ನಮ್ಮ ರೈತರಿಗೆ ಅನ್ಯಾಯ ಆಗದಂಗೆ ಈ ವ್ಯವಹಾರ ನಡೀಲಿ ಅನ್ನುವಂಥದ್ದು ಅಂತ. ಯಾಕಂದರೆ ಅವ್ರವ್ರು ಬೇಕಾದ್ರೆ ಲಾಭ ಮಾಡಿಕೊಡೋದು ಹೋಗಿಬಿಡ್ತಾರೆ ನಾಳೆ. ಈಗ ಉದಾಹರಣೆಗೆ ನಮ್ಮ ಕತ್ತಿಯವ್ರಿಗೆ ಯಾರು ಬೆಂಬಲ ಸೂಸ್ತಾರೋ ಎಷ್ಟು ಲಾಭ ಮಾಡುವಂಥದ್ದು, ಅದೇ ಕಾಲಕ್ಕೆ ಅವ್ರು ವಿರೋಧ ಮಾಡೋರನ್ನು ಬದುಕಿ ಸರಿಸುವಂಥದ್ದು ಇವೆಲ್ಲ ಕಡೆ ನೋಡ್ತಾ ಇದ್ವಿ. ಇನ್ನೊಬ್ಬರು ಸಹಿತ ಅಷ್ಟೇ, ನಮಗೆ ಯಾರು ಬೆಂಬಲ ಇರೋದೋ ಅವ್ರನ್ನ ಬೆಳೆಸೋಣ, ಉಳಿದವ್ರನ್ನಿಲ್ಲ. ಇದು ಸಹಿತ ಪ್ರಜಾಪ್ರಭುತ್ವ ಆತಂಕಕಾರಿ, ಅಪಾಯಕಾರಿ ಅಂತ. ಅದಕ್ಕೆ ವಿರೋಧ ಪಕ್ಷ ಇರಲಿ ಮತ್ತು ಅವು ಉಳಿಲಿ ಡಿ ಸಿ ಸಿ ಬ್ಯಾಂಕನು, ಯಾಕೆಂದರೆ ಎಲ್ಲರೂ ಕುಡ್ಕೊಂಡು ಅವರು ತಮ್ಮ ವ್ಯವಹಾರಗಳು ಮಾಡ್ತಾ ಹೋಗಿಬಿಟ್ರಪ್ಪ ಅಂದರೆ ಚಿಕ್ಕೋಡಿಯಲ್ಲಿ ಆದಂಗನ ಚಿಕ್ಕೋಡಿಯಲ್ಲಿ ನಿಮಗೆ ಗೊತ್ತದೆ ಪುರಸಭೆಯಲ್ಲಿ ಅಲ್ಲಿ ಏನಾಯಿತು ಅಂದರೆ ವಿರೋಧ ಪಕ್ಷ ಇಲ್ಲಪ್ಪ ಅಂದಂಗೆ ಅದು ಏನು ಮಾಡ್ತಾ ಅವ್ರಿಗೆ ಬಿಟ್ಟಂಥ ವಿಷಯ ಆಗ್ತದೆ. ಜನಸಾಮಾನ್ಯಗಿಂತ ಅದನ್ನು ಗೊತ್ತಾಗೋದಿಲ್ಲ. ಹಂಗೆ ಇದು ನಾಳೆ ಆಗಬಹುದು ಅನ್ನುವಂಥ ಒಂದೇನು ಬೆಳವಣಿಗೆ ಇಲ್ಲಿ ಬೆಳೀತಾ ಇದೆ. ಅದೇನೂ ಆಗಲಿ, ಈಗ ಮಾತ್ರ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನದಿಂದ ರಮೇಶ್ ಕತ್ತಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ನು ಮುಂದಿನ ಡೆವಲಪ್ಮೆಂಟ್ ಏನಾಗ್ಬೋದು, ಯಾಕಪ್ಪ ಅಂದರೆ ಇಲ್ಲಿ ನಿಲ್ಲುವುದಿಲ್ಲ. ಇದು ಜೊಲ್ಲೆಯವರಂತೆ ನಮ್ಮ ಮೆಂಬರ್ಗಳನ್ನ ನಮ್ಮ ಸದಸ್ಯರನ್ನ ಹೆಚ್ಚು ಮಾಡ್ಕೋಬೇಕು ಅನ್ನೋ ಸಲುವಾಗಿ ಸದಸ್ಯರ ತುದ ಅಭಿಯಾನವನ್ನು ಸ್ಟಾರ್ಟ್ ಮಾಡ್ಬೋದು. ಅವ್ರ ಜೊತೆಗೆ ಉಳಿದವ್ರಿಗೆ ಬೇಕಾಗಿದೆ, ವಿಶೇಷವಾಗಿ ಎಲ್ಲರೂ ಅದನ್ನು ಬಯಸ್ತಾ ಇದ್ದಾರೆ. ಏನಪ್ಪ ಅಂತಂದರೆ ನಮ್ಮದು ಬೇಕಪ್ಪ ಅಂತೇಳಿ, ನಮ್ಮ ಜನರು ಹೆಚ್ಚು ಬರಬೇಕಂತೇಳಿ ಕೆ ಎಲ್ ಇ ಸಂಸ್ಥೆಯ ನಿರ್ದೇಶಕ ಮಹಾಂತೇಶ್ ಕೌಡಿಗಮಠ ಆಗಿರ್ಬೋದು, ಮುಖಂಡ ಉತ್ತಮ್ ಪಾಟೀಲ್ ಅವರು ಆಗಿರ್ಬೋದು, ಇಂಥವ್ರು ಅನೇಕ ನಾಯಕರಿದ್ದಾರೆ. ಅವರಿದ್ದಂಥವ್ರು ನಮ್ಮ ಸದಸ್ಯರು ಹೆಚ್ಚಾಗಿರಪ್ಪ ನಮ್ಮ ಭಾಗದಾಗ ಅಂತ ಅವ್ರು ಬೇಡಿಕೆಗಳು ಇದ್ದಾವೆ. ಅಂದ್ರೆ ಒಟ್ಟಾರೆಯಾಗಿ ಹೆಡ್ತು ಯಾರಿಗಾಗದಪ್ಪ ಅಂದ್ರೆ ಕತ್ತಿಯವ್ರ ಕುಟುಂಬದ ಹೆಡದ್ದಾರೆ ಡಿ ಸಿ ಸಿ ಬ್ಯಾಂಕ್ ಅದ. ವಿಶೇಷವಾಗಿ ಕಳೆದ 9 ವರ್ಷದಿಂದ ಅವರ ಅಧ್ಯಕ್ಷ ಆಗ್ತಾ ಬಂದಿದ್ದಾರೆ. ಅವ್ರು ಹಿಡಿದು ನಡೀತಾ ಬಂದ ಸಂದರ್ಭ ತಕ್ಕಂಗೆ ಹಳ್ಳೆ ಹೊಂದನೆ ಮಾಡ್ಕೊಂಡು ಏನೋ ಮಾಡ್ಕೊಂಡು ರಾಜಕೀಯ ಮಾಡ್ಕೊತಾ ಬಂದಿದ್ದಾರೆ. ಇವತ್ತು ಅದ ಒಂದು ಇವತ್ತು ಏನಾಗಿದೆಪ್ಪ ಅಂತಂದ್ರೆ ಡಿ ಸಿ ಸಿ ಬ್ಯಾಂಕಿಗೆ ಹಿಂಬಡ್ತಿ ಕಾರಣೀಭೂತು ಆಗಿದೆ ಅಂದರೆ ಕೆಲವರು ವಾದ ಮಾಡ್ತಾರೆ. ಅಂದ್ರೆ ಈ ಡಿ ಸಿ ಸಿ ಬ್ಯಾಂಕಿಗೆಲ್ಲ ಕೆಲವು ಜನರೇ ಜೊಲ್ಲೆ ಮತ್ತು ಅವ್ರ ಹಿಂಬಾಲಕರೇ ಆಗಿರ್ಬೋದು, ಅದು ಅವರಂತೆ ನಾವು ಸದಸ್ಯರು ಹೆಚ್ಚು ಮಾಡ್ಕೋಬೇಕು ಅನ್ನುವಂಥ ಉತ್ತಮ್ ಪಾಟೀಲರಾಗಲಿ ಮಹಾಂತೇಶ್ ಕೌಡಿಗಮಠ ಅವರಿಗಾಗಲಿ ಇಂಥವ್ರಿಗೆಲ್ಲ ಒಂದಿಷ್ಟು ಹಿಂಬಡಿತಾ ಇದೆ. ಅವರೆಲ್ಲ ನಮ್ಮದು ಅಷ್ಟು ಆಗಲಪ್ಪ ಅಂತ ಬಯಸ್ತಾ ಇದ್ದಾರೆ. ಈ ನಡುವೆ ಏನದಪ್ಪ ಅಂತಂದರೆ ಡಿ ಸಿ ಸಿ ಬ್ಯಾಂಕಿಗೆ ವಿಶೇಷ ಲಿಂಗಾಯತ್ ಲಾಬಿ ಡಾಮಿನೆನ್ಸ್ ಇರೋದರಿಂದ ಆದಷ್ಟು ಅವ್ರು ತಮ್ಮೊಳಗೆ ಅದನ್ನು ಉಳಿಸ್ಕೊಳ್ಳೋಂಥ ಪ್ರಯತ್ನ ಮಾಡಬಹುದು ಅಂತ ಒಂದು ತರ್ಕೊಳ್ಳಿದ್ದಾವೆ. ಅಂದರೆ ಕೊನೆಗೆಲ್ಲಿ ನಮ್ಮ ಕತ್ತಿಯವರು ಮತ್ತು ಜೊಲ್ಲೆಯವರು ಹೊಂದಾಣಿಕೆ ಆದರೂ ಆಗ್ಬೋದು, ಹೇಳೋಕ್ಕೆ ಬರೋದಿಲ್ಲ. ಯಾವ ಟೈಮ್ದಲ್ಲಿ ಯಾರು ಮಿತ್ರ ಇರ್ತಾರೆ, ಯಾರು ಶತ್ರು ಇರ್ತಾರೆ ಹೇಳಲಿಕ್ಕೆ ಸಾಧ್ಯವಿಲ್ಲ. ಒಮ್ಮೆ ಮಿತ್ರದಿಂದ ಮತ್ತೊಂದು ಸಮಯದಲ್ಲಿ ಶತ್ರುಗಳಾಗ್ತಾರೆ, ಶತ್ರುದವ್ರು ಮಿತ್ರ ಆಗ್ತಾರೆ. ರಾಜ್ಯದಲ್ಲಿ ನಿರಂತರವಾಗಿ ಯಾರು ಶತ್ರುನಲ್ಲ ಯಾರು ಮಿತ್ರನಲ್ಲ ಅಂತ ಹೇಳ್ತಾ ಇದು ಇವತ್ತಿನ ಡಿ ಸಿ ಸಿ ಬ್ಯಾಂಕಿನ ಸ್ಥಿತಿ ಅದ. ಅದು ನೋಡಬೇಕು ಮುಂದಿನ ವರ್ಷದಲ್ಲಿ ಅಧ್ಯಕ್ಷ ಸ್ಥಾನದ ಈಗಾಗಲೇ ಭಾಷೆ ಜಾರಕಿಹೊಳಿ ಅವರು ಇಲ್ಲ ಅವಿರೋಧವಾಗಿ ನಾವು ಆಯ್ಕೆ ಮಾಡ್ತೀವಿ ಅಧ್ಯಕ್ಷರನ್ನ ಅಂತನ್ನುವಂಥ ಮಾತು ಮಾತಾಡ್ತಾ ಇದ್ದಾರೆ. ಅದು ಏನಾದರೂ ಪ್ರಜಾಪ್ರಭುತ್ವ ಉಳಿದಿ ಅನ್ನೋದಷ್ಟು ಈ ರೈತರ ಆಸೆ. ಯಾಕಂದರೆ ರೈತರ ಬ್ಯಾಂಕ್ ಇದು, ರೈತರ ದುಡ್ಡ, ರೈತರಿಗೆ ಅವ್ರು ಮಾರ್ಕೆಟ್ ಆಗುವಂಥದ್ದಾಗಬೇಕಾಗಿದೆ, ಮಾರ್ಕೆಟ್ ಸಿಗುವಂಥದ್ದಾಗಬೇಕಾಗಿದೆ, ಅವ್ರ ಕಬ್ಬಿಗೆ ಒಳ್ಳೆ ಬೆಲೆ ಸಿಗಬೇಕಾಗಿದೆ. ಯಾಕಂದರೆ ಕಬ್ಬು ಬೆಳೆಯುವಂಥ ರೈತರು ಸಾಕಷ್ಟು ಇದ್ದಾರೆ, ಅಲ್ಲಿ ಸಂಬಂಧ ಇಟ್ಕೊಂಡಿದ್ದಾರೆ, ಅವ್ರು ಉಳಿಬೇಕಾಗಿದೆ. ಎಲ್ಲ ನೆಲೆಯಲ್ಲೇ ಈ ನಮ್ಮ ನಾಯಕರು ಒಳ್ಳೆ ನಿರ್ಧಾರ ತೆಗೆದುಕೊಳ್ಳಿ ಮತ್ತು ಜನಕ್ಕೆ ಅಥವಾ ರೈತರಿಗೆ ಅನುಕೂಲ ಆಗುವಂಗೆ ಇದು ಬೆಳೀಲಿ ಅಂತ ಹೇಳ್ತಾ ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮೇಲೆ ಹೋಗ್ಬೇಡ್ರಿ. ಏ ಸಿತಾರಾಮ್ ಸತ್ಯದ ಕೈಗಂಡೆ ವಂದನೆಗಳು.